بسم الله والحمد لله والصلاة والسلام على سيدنا محمد وعلى آله وصحبه أجمعين ಗೌರವಾನ್ವಿತ ಸಭಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸನ್ನಿ ಸ್ವರಾಜ್ ಫೆಡರೇಷನ್ ರಾಜ್ಯಾಧ್ಯಕ್ಷರಾಗಿರುವ ಸಂಬಿತ್ರ ಶಾಫಿ ಸಾದಿ ಅವರೇ, ಕನ್ನಡಿಗ ಮುಸಲ್ಮಾನರ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವೇದಿಕೆಯಾಗಿರುವ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ನ ಅಂತಾರಾಷ್ಟ್ರೀಯ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಹಾಜಿ ಶೇಖ್ ಬಾಬಾ ಅವರೇ, ವೇದಿಕೆ ಮೇಲಿರುವ ಈ ಪ್ರದೇಶದ ಆಧ್ಯಾತ್ಮಿಕ ಮುಖಂಡರಾಗಿರುವ ಸೈಯದ್ ಜಾಫರ್ ಸಖಾಫ್ ಅವರೇ ಹಾಗೂ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಸುನ್ನಿ ಯುವಜನ ಸಂಘ ಇವುಗಳ ರಾಜ್ಯ ಪದಾಧಿಕಾರಿಗಳೇ, ಕರ್ನಾಟಕ ಕಲ್ಚರಲ್ ಫೌಂಡೇಶನ್ನ ಸೌದಿ ಅರೇಬಿಯಾ, ಯುಎಇ, ಕತರ್, ಕುವೈ, ಬಹರಿನ್, ಒಮಾನ್ ರಾಷ್ಟ್ರಗಳ ಪ್ರತಿನಿಧಿಗಳು, ವಿವಿಧ ಪ್ರದೇಶಗಳಿಂದ ಆಗಮಿಸಿರುವ ಎಲ್ಲ ಪ್ರೀತಿ ಪಾತ್ರರಾದ ಸಹೋದರರೇ, ಭಾರತ ಸ್ವಾತಂತ್ರ್ಯದ ಹೋರಾಟದ ಹಾದಿಯ ಕಟ್ಟಕಡೆಯ ಅತ್ಯಂತ ತೀವ್ರವಾದ ಹೋರಾಟವಾಗಿದ್ದ ಕ್ವಿಟ್ ಇಂಡಿಯಾ ಚಳವಳಿಯ 73ನೇ ವಾರ್ಷಿಕೋತ್ಸವದ ಅಂಗವಾಗಿ ಕಳೆದ ವರ್ಷದಂತೆ ಈ ಬಾರಿ ಕೂಡ ರಾಜ್ಯದ ಅತಿ ದೊಡ್ಡ ಮುಸ್ಲಿಂ ವಿದ್ಯಾರ್ಥಿ ಯುವಜನ ಸಂಘಟನೆಯಾಗಿರುವ ಕರ್ನಾಟಕ ರಾಜ್ಯ ಸನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಆಜಾದಿ ರ್ಯಾಲಿ ಎನ್ನುವ ಮೂಲಕ ಆಕರ್ಷಕವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆಜಾದಿ ರ್ಯಾಲಿಯ ಉದ್ದೇಶದ ಬಗ್ಗೆ, ಆ ಹೆಸರಿನ ಹಿನ್ನೆಲೆಯ ಬಗ್ಗೆ ಗಹನವಾದ ಚರ್ಚೆ ಈಗಾಗಲೇ ಇಲ್ಲಿ ನಡೆದಿದೆ. 1942ರಲ್ಲಿ ಮಹಾತ್ಮ ಗಾಂಧಿಯವರ ಘೋಷಣೆ ಮಾಡಿದ ಡೂ ಔರ್ ಡೈ, ಮಾಡು ಇಲ್ಲವೇ ಮಡಿ, ಒಂದೋ ಕೆಲಸ ಮಾಡಬೇಕು ಇಲ್ಲದಿದ್ರೆ ಸಾಯ್ಬೇಕು ಎನ್ನುವ ಘೋಷಣೆ, ಕ್ವಿಟ್ ಇಂಡಿಯಾ ಚಳವಳಿ, ಭಾರತ್ ಛೋಡೋ ಆಂದೋಲನ್, ಕ್ವಿಟ್ ಇಂಡಿಯಾ ಚಳವಳಿಯ ಭಾರತ ಬಿಟ್ಟು ತೊಲಗಿ ಎನ್ನುವ ಈ ಅಭಿಯಾನದ ಅತ್ಯಂತ ಶ್ರೇಷ್ಠವಾದ ಭಾರತ ಸ್ವಾತಂತ್ರ್ಯದ ಸಂಗ್ರಾಮದ ಈ ಅಧ್ಯಾಯವನ್ನು ಈ ದೇಶದಲ್ಲಿ ನಡೆಸುವ ಸಂದರ್ಭದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್, ಅಬುಲ್ ಕಲಾಂ ಆಜಾದರ ನೆನಪಿಗಾಗಿ ಈ ಸಂದರ್ಭದಲ್ಲಿ ಆಜಾದ್ ಮಾರ್ಚ್ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕ್ವಿಟ್ ಇಂಡಿಯಾ ಚಳವಳಿಯ ಈ ವಾರ್ಷಿಕ ಸಮಾರಂಭಕ್ಕೆ ಸುನ್ನಿ ವಿದ್ಯಾರ್ಥಿ ಒಕ್ಕೂಟ ಆಜಾದಿ ಸಪ್ತಾಹದ ಮೂಲಕ ಆಜಾದಿ ರ್ಯಾಲಿಯನ್ನು ಹಮ್ಮಿಕೊಳ್ಳುವ ಮೂಲಕ ಅಬುಲ್ ಕಲಾಂ ಆಜಾದ್ ಅವರ ಚಿಂತೆಗಳನ್ನು ಇನ್ನೊಮ್ಮೆ ನವ ತಲೆಮಾರಿಗೆ ಪರಿಚಯ ಮಾಡಿಕೊಡುವಂತಹ ಕೆಲಸವನ್ನು ಮಾಡುತ್ತಾ ಇದೆ. ಅಬುಲ್ ಕಲಾಂ ಆಜಾದರನ್ನು ಸ್ಮರಿಸುವುದಕ್ಕೆ ಈ ಸಂದರ್ಭದಲ್ಲಿ ಐತಿಹಾಸಿಕವಾದಂತಹ ಒಂದು ಕಾರಣವಿದೆ. ನಮ್ಗೊತ್ತಿದೆ, ಭಾರತದ ಮುಸಲ್ಮಾನರು ನಿರಂತರವಾಗಿ ಬೇಟೆಯಾಡಲ್ಪಡುವಾಗ, ಮುಸಲ್ಮಾನರ ದೇಶನಿಷ್ಠೆಯನ್ನು ಪ್ರಶ್ನಿಸಲ್ಪಡುವಾಗ, ಈ ದೇಶಕ್ಕಾಗಿ ದುಡಿದ ಮಡಿದ ಕಷ್ಟಪಟ್ಟಂತಹ ಈ ನಾಡಿನ ಪ್ರಮುಖವಾದ ಅಲ್ಪಸಂಖ್ಯಾತ ವಿಭಾಗದ ಎಲ್ಲಾ ರೀತಿಯ ಸಾಧನೆಗಳನ್ನು ಸಂಶಯ ದೃಷ್ಟಿಯಿಂದ ನೋಡಲ್ಪಡುವಾಗ, ಈ ನಾಡಿಗಾಗಿ ದುಡಿದ ಮಡಿದ ನೇತೃತ್ವ ಪಟ್ಟಂತಹ ವೀರ ಕೇಸರಿಗಳ ತೀರ ಪರಾಕ್ರಮಿಗಳಾದಂತಹ ನಮ್ಮ ಪೂರ್ವಿಕರ ಚರಿತ್ರೆಯನ್ನ ಮತ್ತೆ ಮತ್ತೆ ಆಧುನಿಕ ತಲೆಮಾರಿಗೆ ನೆನಪಿಸಬೇಕಾದಂತಹ ಸಂದರ್ಭ ನಮ್ಮ ಮುಂದೆ ಇದೆ. 13ನೇ ವಯಸ್ಸಿನಲ್ಲಿ ಅಬುಲ್ ಕಲಾಂ ಆಜಾದ್ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ್ರು. 13ನೇ ವಯಸ್ಸಿನ ಪುಟ್ಟ ಬಾಲಕನಾಗಿದ್ದ ಸಂದರ್ಭದಲ್ಲಿ ಹಿಲಾಲ್ ಎನ್ನುವ ಒಂದು ಉರ್ದು ಮ್ಯಾಗಝಿನ್ ನ ಮೂಲಕ ಭಾರತೀಯರಲ್ಲಿ ಸ್ವಾತಂತ್ರ್ಯ ವಾಂಛೆಯನ್ನು ಮೂಡಿಸಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರನ್ನು ಹಿಡಿದೆಬ್ಬಿಸಿ, ಸ್ವಾತಂತ್ರ್ಯದ ಜ್ವಾಲೆಯನ್ನವರ ಎದೆಗಳಲ್ಲಿ ಉರಿಸಿ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಎನ್ನುವ ಆ ಪ್ರಗಲ್ಭರಾದಂತಹ ದೇಶಪ್ರೇಮಿ ಈ ನಾಡಿಗೆ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿಕೊಟ್ಟಿದ್ರು. 13 ವರ್ಷದಿಂದ ಆರಂಭಗೊಂಡ ಆಜಾದ್ ಅಬುಲ್ ಕಲಾಂ ಆಜಾದರ ಸ್ವಾತಂತ್ರ್ಯ ವಾಂಛೆ, ಅವರ ಪವಿತ್ರವಾದಂತಹ ದೇಶಪ್ರೇಮ, ಸಹೋದರರೇ, ಒಂದು ಕಾಲದಲ್ಲಿ ಭಾರತ ಸ್ವಾತಂತ್ರ್ಯ ಚಳವಳಿಯ ಎಲ್ಲಾ ರೀತಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ಪಟ್ಟಕ್ಕೆ ಅವರನ್ನು ತಂದು ನಿಲ್ಲಿಸಿತು.
ರಾಷ್ಟ್ರೀಯ ಅಧ್ಯಕ್ಷರಾಗಿ ಐಎನ್ಸಿಯ ಕಾಂಗ್ರೆಸ್ನ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಅಬುಲ್ ಕಲಾಂ ಆಜಾದ್ ಅವರು ಕಾರ್ಯಾಚರಣೆ ಮಾಡುತ್ತಿದ್ದ ಅದೇ ಕಾಲದಲ್ಲಿ 1942 ಕಾಲಗಳಲ್ಲಿ ಮಹಾತ್ಮ ಗಾಂಧಿಯವರು ಘೋಷಣೆ ಮಾಡಿದ ಕ್ವಿಟ್ ಇಂಡಿಯಾ ಚಳವಳಿ, ಭಾರತ ಬಿಟ್ಟು ತೊಲಗಿ ಎನ್ನುವ ಆಂದೋಲನ, ಭಾರತ್ ಛೋಡೋ ಆಂದೋಲನ್, ಇದರಲ್ಲಿ ಅಬುಲ್ ಕಲಾಂ ಆಜಾದ್ ಅವರು ನಿರ್ಣಾಯಕವಾದ ಪಾತ್ರವನ್ನು ವಹಿಸಿಕೊಂಡಿದ್ದರು. ನಿಮ್ಗೆ ಗೊತ್ತಿದೆ, ಆಜಾದ್ ಒಬ್ಬ ಕೇವಲ ರಾಜಕಾರಣಿ ಮಾತ್ರವಾಗಿರಲಿಲ್ಲ, ಆಜಾದ್ ಒಬ್ಬ ಕೇವಲ ಪತ್ರಕರ್ತ ಮಾತ್ರವಾಗಿರಲಿಲ್ಲ, ಆಜಾದ್ ಒಬ್ಬ ಕೇವಲ ವಾಗ್ಮಿ ಮಾತ್ರವಾಗಿರಲಿಲ್ಲ, ಭಾರತ ಖಂಡಕ್ಕಿಂತ ಶ್ರೇಷ್ಠರಾದಂತ ಧಾರ್ಮಿಕ ವಿದ್ವಾಂಸರಾಗಿದ್ರು ಅಬುಲ್ ಕಲಾಂ ಆಜಾದ್. ಕುರಾನ್ಗೂ ಹದೀಸ್ಗೂ ಅತ್ಯಂತ ದಪ್ಪನೆಯ ಅತ್ಯಂತ ಬಲಿಷ್ಠವಾದ ವ್ಯಾಖ್ಯಾನ ಗ್ರಂಥಗಳನ್ನು ಸಮರ್ಪಣೆ ಮಾಡಿದವರಾಗಿದ್ರು ಅವರು. ಒಂದು ಕಾಲದಲ್ಲಿ ಭಾರತದ ಮುಸ್ಲಿಂ ವಿದ್ವಾಂಸರಿಗೆ ಸಲ್ಲುವ ಅತ್ಯಂತ ಶ್ರೇಷ್ಠವಾದ ಪದವಿಯಾಗಿರುವ ಶೇಖುಲ್ ಹಿಂದ್ ಎಂಬ ಪದವಿಯ ಸಮೀಪಕ್ಕೆ ಬಂದು ನಿಂತವರಾಗಿದ್ದರು ಅಬುಲ್ ಕಲಾಂ ಆಜಾದ್. ಅವರು ಈ ದೇಶದ ಮೊಟ್ಟ ಮೊದಲನೆಯ ಮಿನಿಸ್ಟರ್ ಫಾರ್ ಎಜುಕೇಶನ್ ಆಗಿದ್ದರು. ಸ್ವತಂತ್ರ ಭಾರತದಲ್ಲಿ ನೆಹರು ಅವರ ನೇತೃತ್ವದಲ್ಲಿ ಈ ದೇಶಕ್ಕೆ ಮೊಟ್ಟ ಮೊದಲ ಆಡಳಿತದ ಯಂತ್ರ ಬಂದಾಗ, ಈ ದೇಶಕ್ಕೆ ಮೊಟ್ಟ ಮೊದಲ ಸರ್ಕಾರ ಬಂದಾಗ, ಆ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿಗಳಾಗಿದ್ದವರು ಮೌಲಾನಾ ಅಬುಲ್ ಕಲಾಂ ಆಜಾದ್ರವರಾಗಿದ್ದರು. ಈ ರೀತಿ ನಮ್ಮ ದೇಶಕ್ಕಾಗಿ ಅನೇಕ ವಿಶಿಷ್ಟವಾದ ಕೊಡುಗೆಗಳನ್ನು ಕೊಟ್ಟಂತಹ ಒಬ್ಬ ಮಹಾತ್ಮ, ಆ ಮಹಾತ್ಮರಾಗಿದ್ದ ಅಬುಲ್ ಕಲಾಂ ಆಜಾದ್ರ ಹೆಸರನ್ನು ಬಳಸಿ ಅವರ ನೆನಪುಗಳನ್ನು ಮತ್ತೊಮ್ಮೆ ಸ್ಮರಿಸಿ ಅವರ ಆದರ್ಶಗಳನ್ನು ಹೊಸ ತಲೆಮಾರಿಗೆ ಪರಿಚಯ ಮಾಡಿಕೊಟ್ಟು ಅವರದೇ ಹೆಸರನ್ನು ಸೂಚಿಸುವ ಸ್ವಾತಂತ್ರ್ಯ ಎಂಬ ಅರ್ಥದಲ್ಲಿರುವ ಆಜಾದಿಗೆ ಮುಕ್ತಿಯುದ್ದೀನ್ ಅಹ್ಮದ್ ಎನ್ನುವ ಅವರ ಹೆಸರು. ನಾನೊಬ್ಬ ಸ್ವಾತಂತ್ರ್ಯ ಸಮರದ ಹೋರಾಟಗಾರ ಎಂಬ ದೃಷ್ಟಿಯಲ್ಲಿ ಅವರು ಸ್ವತಃ ಬದಲಾಯಿಸಿ ಅಬುಲ್ ಕಲಾಂ ಆಜಾದ್ ಅಂತ ಮಾಡಿಕೊಂಡಿದ್ರು. ಸ್ವತಂತ್ರವಾದ ಮಾತಿನ ಒಡೆಯ ಎಂಬುದನ್ನು ತಮ್ಮ ಹೆಸರನ್ನಾಗಿರಿಸಿಕೊಂಡಿದ್ರು. ಆ ಮೂಲಕ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವವನ್ನು ಮುಡಿಪಿಟ್ಟಂತಹ ಮಹತ್ವರಾಗಿದ್ರು. ಸನ್ಮಾನ್ಯ ಸಹೋದರರೇ, ಆ ಆಜಾದ್ರ ನೆನಪಿನ ಈ ಪವಿತ್ರವಾದ ಕಾರ್ಯಕ್ರಮಕ್ಕೆ ಈಗಾಗಲೇ ಇಲ್ಲಿ ಉಲ್ಲೇಖಿಸಲ್ಪಟ್ಟ ಹಾಗೆ ಎಪಿಜೆ ಅಬ್ದುಲ್ ಕಲಾಂ ಎನ್ನುವ ನಾಡುಗಂಡ ಮಹಾವಿಜ್ಞಾನಿಯ, ಮಹಾಮಾನವತಾವಾದಿಯ, ಮಹಾ ದೈಕ್ಷಣಿಕವಾದಂತಹ ಈ ನಾಡುಗಂಡತ್ಯಂತ ಶ್ರೇಷ್ಠವಾದ ಸಾಕ್ಷಿವರ್ಜಯ ಹೆಸರನ್ನು ಕೂಡಿಡುವಂತಹ ಪ್ರಯತ್ನಗಳನ್ನು ಮಾಡಲಾಗಿದೆ. ಎಪಿಜೆ ಅಬ್ದುಲ್ ಕಲಾಂರು ಆಧುನಿಕವಾದ ಭಾರತವನ್ನು ಕನಸುಗೊಂಡವರಾಗಿದ್ದರು. ಶಿಲಾಂಗ್ನಲ್ಲಿ ತನ್ನ ಜೀವನದ ಕಟ್ಟಕಡೆಯ ಭಾಷಣ ಮಾಡುವ ಸಂದರ್ಭದಲ್ಲಿ ಅವರು ಮಾಡುತ್ತಿದ್ದ ಚರ್ಚೆ, ಭಾರತದ ಸಂಸತ್ತನ್ನು ಯಾವ ರೀತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಸಕ್ರಿಯಗೊಳಿಸಬಹುದು ಎಂಬುದರ ಅಸೈನ್ಮೆಂಟ್ ಬಗ್ಗೆ ಅವರಲ್ಲಿ ಚರ್ಚೆ ಮಾಡುತ್ತಾ ಇದ್ದರು. ಈ ದೇಶಕ್ಕೊಂದು ದಿಕ್ಕನ್ನು ಕೊಡುವ ನಿಟ್ಟಿನಲ್ಲಿ ಅಬುಲ್ ಕಲಾಂ ಆಜಾದ್ ರೀತಿಯಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಅವರು ಕೂಡ ಶ್ರೇಷ್ಠವಾದ ಕನಸುಗಳನ್ನು, ಶ್ರೇಷ್ಠವಾದ ಕೊಡುಗೆಗಳನ್ನು ಕೊಟ್ಟ ವ್ಯಕ್ತಿಯಾಗಿದ್ದರು. ಈ ನಿಟ್ಟಿನಲ್ಲಿ ಇವರೆಲ್ಲರ ಮಾರ್ಗದರ್ಶನಗಳನ್ನು ಸ್ವೀಕರಿಸಿಕೊಂಡು ಭಾರತ ರಾಷ್ಟ್ರದ ಅತ್ಯಂತ ಶ್ರೇಷ್ಠರಾದ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕಾರ್ಯಾಚರಣೆಗಳಲ್ಲಿ ಈ ದೇಶದಲ್ಲಿ ಮಿನುಗುತಾರೆಯಾಗಿ ಜ್ವಲಿಸುತ್ತಿರುವಂತಹ ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕ ಶೇಖುನಾ ಸುಲ್ತಾನುಡಿನ ಕಾಂಡವರ ಮೇಪಿ ಅಬೂಬಕರ್ ಮುಸ್ಲಿಯಾರ್, ಆ ಮಹಾತ್ಮರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇಲ್ಲಿ ಕಾರ್ಯಾಚರಣೆ ಮಾಡುತ್ತಾ ಇದೆ. ವಿನಯ್ ಕುಮಾರ್ ಸೊರಕಿ ಅವರು ಈ ಕಾರ್ಯಕ್ರಮವನ್ನು, ಈ ಸಭೆಯನ್ನು ಅಡ್ರೆಸ್ ಮಾಡುವ ಸಂದರ್ಭದಲ್ಲಿ ಅವರೊಂದು ಮತ್ತನ್ನು ಹೇಳಿದರು, ನೀವು ಎಸ್ಎಸ್ಎಫ್ ನ ಸೇನಾನಿಗಳು ಎಂಬ ಮತ್ತನ್ನು ಹೇಳಿದರು. ಎಸ್ಎಸ್ಎಫ್ ನ ಸೇನಾನಿಗಳು ಎನ್ನುವ ಮೂಲಕ ಈ ಕಾರ್ಯಕ್ರಮಕ್ಕೊಂದು ವಿಶೇಷವಾದಂತಹ ಸ್ಥಾನವನ್ನು ಅವರು ಕಲ್ಪಿಸಿಕೊಟ್ಟರು. ನಿಮಗೆಲ್ಲರಿಗೂ ಗೊತ್ತಿದೆ, ನಾಡುಗಂಡಕ್ಕಂತ ಶ್ರೇಷ್ಠವಾದ ಸಾಂಸ್ಕೃತಿಕ ಉತ್ಸವವಾಗಿದ್ದ ಕಾಂಡವರ ಮುಸ್ತಾದರ ಕರ್ನಾಟಕ ಯಾತ್ರೆಯ ಸಮಾರೋಪದ ವೇದಿಕೆಯಲ್ಲಿ ಈಗಾಗಲೇ ಇಲ್ಲಿ ಶ್ರೀ ಸೊರಕಿ ಅವರು ಹೇಳಿದ ಹಾಗೆ ಅತ್ಯಂತ ದೊಡ್ಡ ಮಳೆ ಬಂದ ಸಂದರ್ಭಗಳಲ್ಲೂ ಕೂಡ ಒಬ್ಬನೇ ಒಬ್ಬ ವ್ಯಕ್ತಿಯು ಕೂಡ ಕದಲದೆ ತಮ್ಮ ಸಂಘಟನೆಯ ನಿಷ್ಠೆಯನ್ನು ಪ್ರದರ್ಶನ ಮಾಡಿದಂತಹ ಸಂದರ್ಭದಲ್ಲಿ ಸನ್ಮಾನ್ಯರ ಪೇಜಾವರ ಶ್ರೀಗಳಲ್ಲಿ ಒಂದು ಮತ್ತೊಂದು ಹೇಳಿದರು, ಏನಾಗಿತ್ತು ಆ ಮಾತು, ಮಳೆ ಬಂದ ಸಂದರ್ಭಗಳಲ್ಲಿ ಕದಲದೆ ಕೂತುಕೊಂಡು ನಿಮ್ಮ ನಿಷ್ಠೆಯನ್ನು ನೀವು ಪ್ರಕಟಪಡಿಸಿದ ಹಾಗೆ ಈ ದೇಶಕ್ಕೇನಾದರೂ ಒಂದು ಅಪಾಯ ಬರುವ ಸಂದರ್ಭದಲ್ಲಿ ಈ ದೇಶಕ್ಕಾಗಿಯೂ ಕೂಡ ಈ ರೀತಿಯ ನಿಷ್ಠೆಯನ್ನು ತೋರಿಸಬೇಕಾದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ ಪೇಜಾವರ ಶ್ರೀಗಳು ಅವತ್ತಲ್ಲಿ ಸೇರಿದ್ದ ಲಕ್ಷಾಂತರ ಮಂದಿ ಎಸ್ಎಸ್ಎಫ್ನ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ನಾನು ಹೇಳ್ತಾ ಬಂದಿದ್ದೇನೆ, ಈ ನಾಡು ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಸವಾಲುಗಳನ್ನು ಎದುರಿಸಿದಾಗ, ಆಂತರಿಕ ಮತ್ತು ಬಾಹ್ಯವಾದಂತಹ ಸಮಸ್ಯೆಗಳನ್ನು ಎದುರಿಸಿದಾಗ, ಈ ನಾಡು ಏನಾದರೂ ಅನಾಹುತಗಳು ಬರುವಂತಹ ಸೂಚನೆಗಳು ಸಿಕ್ಕಾಗ, ಈ ದೇಶದ ಪ್ರತಿಯೊಂದು ಮೂಲೆಗಳಲ್ಲಿ ಒಬ್ಬ ಯೋಧನಾಗೆ
ಈ ನಾಡಿಗಾಗಿ ಪ್ರಾಣ ತ್ಯಾಗವನ್ನು ಮಾಡಲು ಕೂಡ ಸಾಧ್ಯವಾಗುವ ರೀತಿಯಲ್ಲಿ ಈ ನಾಡಿನಲ್ಲಿ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ನ ಕಾರ್ಯಕರ್ತರು ತಮ್ಮ ಕಟ್ಟಕಡೆಯ ಉಸಿರಿನ ತನಕ ಕೂಡ ಹೋರಾಟ ಮಾಡಿದ್ದಾರೆ ಎನ್ನುವಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಕಾರ್ಯಕರ್ತರೇ, ಈ ಭಾರತದ ಆಜಾದಿ ಸಪ್ತಾಹದ 68ನೇ ಸ್ವಾತಂತ್ರ್ಯ ಸಂಗ್ರಾಮದ ಈ ಶುಭ ಸಂದರ್ಭದಲ್ಲಿ ನಾವೊಂದು ಮಾತನ್ನು ಹೇಳಬೇಕು. ನಮ್ಮ ಭಾರತ ಹೇಗಿರಬೇಕು ಎಂಬುದನ್ನು ನಮ್ಮ ಮಹಾತ್ಮರಾದ ಹಿರಿಯರು ಕನಸನ್ನು ಕಂಡಿದ್ದರು. ನಮ್ಮ ಹಿರಿಯರ ಕನಸಿನ ಭಾರತ, ಅದರ ನಿರ್ಮಾಣವಾಗಿರಬೇಕು ನಮ್ಮ ಕನಸುಗಳು. ನಮ್ಮ ಹಿರಿಯರ ಕನಸಿನ ಭಾರತ ಯಾವುದಾಗಿತ್ತು ನಿಮಗೆ ಗೊತ್ತಿದೆ. ಸಾವಿರಾರು ವರ್ಷಗಳ ಉಜ್ವಲವಾದ ಪರಂಪರೆಯ ನಮ್ಮ ದೇಶ ಯಾರನ್ನೂ ಕೂಡ ಅನ್ಯನನ್ನಾಗಿ ಕಾಣದೆ ಪ್ರತಿಯೊಬ್ಬರನ್ನು ಕೂಡ ತಮ್ಮವರಾಗಿ ಕಂಡಂತಹ ಈ ಉಜ್ವಲವಾದ ದೇಶ, ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನು ಕೊಟ್ಟಂತಹ ಉಜ್ವಲವಾದ ದೇಶ. 26 ಮಂದಿ ವಿದೇಶಿಗಳು, 26 ಗುಂಪು ವಿದೇಶಿಗಳು ಈ ದೇಶದ ಮೇಲೆ ನಿರಂತರವಾಗಿ ವೈದೇಶಿಕ ದಾಳಿಯನ್ನು ಮಾಡಿದ ಸಂದರ್ಭಗಳಲ್ಲಿ ಯಾರನ್ನು ಕೂಡ ಹಳಿಯದೆ, ಯಾರನ್ನು ಕೂಡ ಯಾವುದೇ ಅರ್ಥದಲ್ಲೂ ಕೂಡ ಅನ್ಯನನ್ನಾಗಿ ಕಾಣದೆ ಪ್ರತಿಯೊಬ್ಬರೊಂದಿಗೂ ಕೂಡ ಈ ದೇಶದ ಪ್ರತಿಯೊಬ್ಬ ಮನುಷ್ಯರು ಕೂಡ ಅತ್ಯಂತ ಶ್ರೇಷ್ಠವಾದ ಒಡನಾಟವನ್ನು ಮಾಡಿದ ಪರಿಣಾಮದಿಂದಾಗಿ 26 ಮಂದಿಯ ಪೈಕಿ 25 ಗುಂಪು ವಿದೇಶಿಗಳು ಕೂಡ ಈ ದೇಶವನ್ನು ತಮ್ಮ ಸ್ವಂತ ಮಾತೃರಾಜ್ಯವನ್ನಾಗಿ ಕಂಡರು. ಕಟ್ಟಕಡೆಯದಾಗಿ ಬಂದು 190 ವರ್ಷಗಳ ಕಾಲ ಈ ದೇಶವನ್ನು ಆಳಿದ ಬ್ರಿಟಿಷರು 10,000 ಕಿಲೋಮೀಟರ್ ಅಚ್ಚಿನಿಂದ ಬ್ರಿಟನ್ ನಿಂದ ಬಂದುಕೊಂಡು ನಮ್ಮ ಪವಿತ್ರವಾದ ಭಾರತ ದೇಶವನ್ನು ವಸಾಹತನ್ನಾಗಿ ಮಾಡಿ ಇಲ್ಲಿ ತಮ್ಮ ಕಾಲೋನಿಯನ್ನು ಸ್ಥಾಪನೆ ಮಾಡುವಂತಹ ಉದ್ದೇಶಗಳನ್ನು ಮಾಡಿ 190 ವರ್ಷಗಳ ಕಾಲ ಬ್ರಿಟಿಷರು ಈ ದೇಶವನ್ನು ಆಳಿದ್ರು. 1757ರಿಂದ 1947ರ ತನಕ 190 ವರ್ಷಗಳ ಕಾಲದ ಸುದೀರ್ಘವಾದ ಆಳ್ವಿಕೆಯ ಕಾಲಘಟ್ಟಗಳಲ್ಲಿ ಒಂದು ಮಾತನ್ನು ನೆನಪಿಸಿಕೊಳ್ಬೇಕು, ಈ ದೇಶದಲ್ಲಿ ವಿದೇಶಿಯರ ಆಕ್ರಮಣ ಉಂಟಾದ ಸರ್ವ ಸಂದರ್ಭಗಳಲ್ಲೂ ಕೂಡ ಎದೆಗೊಟ್ಟು ಮುಂದೆ ನಿಂತುಕೊಂಡು ಹೋರಾಟ ಮಾಡದಲ್ಲಿ ಮೊದಲಿಗರು ಭಾರತ ದೇಶದ ಮುಸಲ್ಮಾನರಾಗಿದ್ದರು ಎಂಬುದಲ್ಲಿ ಯಾವುದೇ ಸಂದೇಹವಿಲ್ಲ. ಇವತ್ತು ನಾವು ದಿನಕ್ಕೊಂದು ಬಾರಿ, ಮೈಲಿಗೊಂದು ಬಾರಿ ಎಲ್ಲಾ ಸ್ಟೇಜ್ಗಳಲ್ಲೂ ಪೇಜ್ಗಳಲ್ಲೂ ಕೂಡ ಭಾರತೀಯರಾದ ನಮ್ಮ ದೇಶನಿಷ್ಠೆಯನ್ನ ಸಾಬೀತುಪಡಿಸಬೇಕಾದಂತಹ ಸಂಕೀರ್ಣವಾದ ಸ್ಥಿತಿಯಲ್ಲಿ ನಾವಿದ್ದೇವೆ. ಎಲ್ಲ ಕಡೆಗಳಲ್ಲೂ ಕೂಡ ಸಮಸ್ಯೆಗಳು ಬರುವಾಗ, ಯಾರೊಬ್ಬರನ್ನು ಗಲ್ಲಿಗೇರಿಸುವಾಗ, ಯಾರ ಮೇಲೆ ಯಾವುದಾದ್ರೂ ಭಯೋತ್ಪಾದನೆ ಚಾರ್ಜ್ಶೀಟನ್ನು ಮಾಡುವಾಗ, ಈ ದೇಶದಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಿದಾಗ, ಈ ದೇಶದ ಕೋಟ್ಯಂತರ ಮುಸಲ್ಮಾನರು ಬಹಿರಂಗವಾಗಿ ವೇದಿಕೆಗಳನ್ನು ಕಟ್ಟಿಕೊಂಡು ಅತ್ಯಂತ ಗಟ್ಟಿಯಾದ ದಿನಗಳಲ್ಲಿ ಸ್ಟೇಜ್ಗಳಲ್ಲೂ ನಮ್ಮ ಪೇಜ್ಗಳಲ್ಲೂ ನಾವೀ ದೇಶದ ಸರಿಯಾದ ಪ್ರಜೆಗಳು, ನಾವೀ ದೇಶದ ದೇಶ ಪ್ರೇಮಿಗಳು, ನಾವೀ ನಾಡಿನ ಮಕ್ಕಳು, ನಾವು ಯಾವತ್ತೂ ಕೂಡ ಈ ದೇಶದ ವಿರೋಧಿಗಳಲ್ಲ ಎನ್ನುವುದರಲ್ಲಿ ರುಜುವಾತು ಮಾಡಬೇಕಾದಂತಹ ಒಂದು ಸಂಕೀರ್ಣವಾದ ಸ್ಥಿತಿಯಲ್ಲಿ ನಾವಿದ್ದೇವೆ. ನನ್ನ ಪ್ರೀತಿಯ ಕಾರ್ಯಕರ್ತರೇ, ಯೋಚನೆ ಮಾಡಿ ನೋಡಿ, ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡಿದವರು ಮುಸಲ್ಮಾನರಾಗಿದ್ದರು ಎಂಬುದನ್ನು ಈ ನಾಡಿನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳಬೇಕು. 1857ರಲ್ಲಿ ಮೊಟ್ಟ ಮೊದಲ ಬಾರಿ ಇಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಒಂದನೇ ಹೋರಾಟ ಶುರುವಾಯಿತು ಅಂತ ಭಾರತದ ಚರಿತ್ರ ಗ್ರಂಥಗಳಲ್ಲಿ ನಾವು ಕಾಣುತ್ತಿರುವುದಾದರೆ 1899ರಲ್ಲಿ ಅದಕ್ಕಿಂತ ಎಷ್ಟೋ ವರ್ಷಗಳ ಹಿಂದೆ ಭಾರತ ದೇಶಕ್ಕಾಗಿ ಹೋರಾಟ ಮಾಡಿ ಬೆಳೆದ ಮೊಟ್ಟ ಮೊದಲ ಭಾರತೀಯನಾದಂತಹ ಶಹೀದೇ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅವರ ಹೋರಾಟ ಯಾವುದಕ್ಕಾಗಿತ್ತು? ತನ್ನ ಮಕ್ಕಳನ್ನು ಕೂಡ ಒತ್ತೆ ಇಟ್ಟುಕೊಂಡು ಟಿಪ್ಪು ಸುಲ್ತಾನ್ ಅವರು ಮಾಡಿದ ಹೋರಾಟ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಹೋರಾಟವಾಗಿತ್ತು ಅಂತ ಮಾತ್ರವಲ್ಲ, ದೇಶಕ್ಕಾಗಿ ಮಡಿದ ಮೊಟ್ಟ ಮೊದಲ ರಕ್ತ ಸಾಕ್ಷಿ ಕೂಡ ಹಜರತ್ ಶಹೀದೇ ಮಿಲ್ಲತ್ ಟಿಪ್ಪು ಆಗಿದ್ದರು ಎಂಬುದನ್ನು ಇವತ್ತು ಚರಿತ್ರೆ ಪುಟಗಳಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಅವರನ್ನು ಇವತ್ತು ಕೋಮುವಾಗಿ ದೃಷ್ಟಿಯಿಂದ ನೋಡಲಾಗುತ್ತಾ ಇದೆ, ಅವರನ್ನು ಇವತ್ತು ಉಗ್ರವಾದ ದೃಷ್ಟಿಯಿಂದ ನೋಡಲಾಗುತ್ತಾ ಇದೆ, ಅವರನ್ನೊಬ್ಬ ಬಲವಂತನ ಮತಾಂತರ ಮಾಡಿದ ವ್ಯಕ್ತಿಯನ್ನಾಗಿ ಕಾಣಲಾಗ್ತಾ ಇದೆ. ಯೋಚನೆ ಮಾಡಿ ನೋಡಬೇಕು, ಟಿಪ್ಪುವಿನ ಹೆಸರಲ್ಲೊಂದು ಸ್ಮಾರಕವನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲೂ ಕೂಡ ಭಾರತ ದೇಶದ ಕರ್ನಾಟಕದ ಸ್ವಯಂ ಘೋಷಿತ ಬುದ್ಧಿಜೀವಿಗಳು ಅದನ್ನು ಖಂಡ ಖಂಡವಾಗಿ ವಿರೋಧ ಮಾಡುವ ವಿರೋಧಾಭಾಸವನ್ನು ನಾವು ನೋಡುತ್ತಾ ಇದ್ದೇವೆ. ಟಿಪ್ಪುವಿನ ಹೆಸರಲ್ಲೊಂದು ಯೂನಿವರ್ಸಿಟಿಯನ್ನು ಘೋಷಣೆ ಮಾಡಿದ ಸಂದರ್ಭದಲ್ಲಿ ಅದರ ವಿರುದ್ಧವಾದ ಹೋರಾಟವನ್ನು ನಾವು ನೋಡಿದ್ದೇವೆ. ನಿಮ್ಗೆ ಗೊತ್ತಿರಬೇಕು, ವರ್ಷಗಳ ಹಿಂದೆ ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ಗೆ ಟಿಪ್ಪು ಹುಟ್ಟಿದ ಆ ಪುಣ್ಯ ಸ್ಥಳ, ಟಿಪ್ಪು ಎಂಬ ಮಹಾದೇಶ ಪ್ರೇಮಿಗೆ ಜನ್ಮ ಕೊಟ್ಟಂತಹ ನಾಡಿನಲ್ಲಿ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಅಂದಿನ ಸರ್ಕಾರದೊಂದಿಗೆ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ನ ಕಾರ್ಯಕರ್ತರು ಹೋಗಿ ಅವರೊಂದಿಗೆ ವಿನಂತಿ ಮಾಡಿಕೊಂಡೆವು. ಈ ನಾಡಿನಲ್ಲಿ ಅನೇಕ ಮಹನೀಯರಿಗೆ ಬೇಕಾಗಿ ಬೇರೆ ಬೇರೆ ಸ್ಮಾರಕಗಳನ್ನು ಕಟ್ಟಲಾಗಿದೆ, ನಮಗೊಂದು ಅವಕಾಶವನ್ನು ಮಾಡಿಕೊಡಿ. ಭಾರತ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವವನ್ನು ತೆರೆದ ಒಬ್ಬ ಮಹಾ ವ್ಯಕ್ತಿಯ ಹೆಸರಿಗೆ ಅವರ
ಚೆನ್ಮನಾಡಿ ನಿರ್ಮಾಣವಾಗುತ್ತಿರುವ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಟಿಪ್ಪು ಸುಲ್ತಾನ್ ಹೆಸರನ್ನು ಹಾಕಿ ಎನ್ನುವ ಒಂದು ಮನವಿಯನ್ನು ನಾವು ಕೊಟ್ಟಿದ್ದೆವು. ಪ್ರೀತಿಯ ಕಾರ್ಯಕರ್ತರೇ, ಆ ಮನವಿಯನ್ನು ಪುರಸ್ಕಾರ ಮಾಡಲಿಕ್ಕೂ ಕೂಡ ಇಲ್ಲಿ ಸಾಧ್ಯವಾಗಲಿಲ್ಲ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅನಂತರದ ಕಾಲಘಟ್ಟಗಳಲ್ಲಿ ನಿಮ್ಗೆ ಗೊತ್ತಿರಬೇಕು, ದಿಲ್ಲಿಯ ಜುಮಾ ಮಸ್ಜಿದ್ನ ಮುಂಭಾಗದಲ್ಲಿ ಶುಕ್ರವಾರದ ಜುಮಾ ಖುತ್ಬಾದ ನಂತರ ಅಲ್ಲಾಮಾ ಶಾಹ್ ವಲಿಯುಲ್ಲಾಹಿ ದೆಹಲವಿ ಅವರೊಂದು ಭಾಷಣ ಮಾಡುತ್ತಾ ಹೇಳಿದರು, ಭಾರತ ಒಂದು ದಾರುಲ್ ಹರ್ಬ್ ಆಗಿದೆ, ಇದೊಂದು ಯುದ್ಧ ಭೂಮಿಯಾಗಿದೆ. ಆದ್ದರಿಂದ ಭಾರತದಾದ್ಯಂತ ಇರುವ ಮುಸಲ್ಮಾನರೇ, ಬ್ರಿಟಿಷರ ವಿರುದ್ಧದ ಹೋರಾಟ ನಿಮ್ಮ ಧಾರ್ಮಿಕವಾದಂತಹ ಹಕ್ಕಾಗಿದೆ. ಆದ್ದರಿಂದ ಧಾರ್ಮಿಕವಾದ ಹಕ್ಕನ್ನು ನಿರ್ವಹಣೆ ಮಾಡಲಿಕ್ಕಾಗಿ ದೇಶದಲ್ಲಿರುವ ಪ್ರತಿಯೊಬ್ಬರು ಕೂಡ ನೀವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧಾರ್ಮಿಕವಾದ ಬಾಧ್ಯತೆ ಎಂಬ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಕೂಡ ಹೋರಾಟ ಮಾಡಬೇಕೆನ್ನುವ ಕರೆಯನ್ನ ಡೆಲ್ಲಿ ಜಾಮಾ ಮಸೀದಿಯಲ್ಲಿ ಅಲ್ಲಿನ ಖತೀಬರಾಗಿದ್ದ ಭಾರತ ಮುಸಲ್ಮಾನರ ಧಾರ್ಮಿಕ ನಾಯಕರಾಗಿದ್ದ ಅಲ್ಲಾಮಾ ಶಾ ವಲಿಯುಲ್ಲಾಹಿ ದೆಹಲವಿಯಲ್ಲಿ ಕೊಟ್ಟಿದ್ರು. ಅನಂತರದ ಕಾಲಘಟ್ಟಗಳಲ್ಲಿ ನೋಡಿದಾಗ ಈ ದೇಶಕ್ಕಾಗಿ ತಮ್ಮ ಜೀವವನ್ನು ಅರ್ಪಣೆ ಮಾಡಿದ ಅನೇಕ ಮಂದಿ ನಮಗೆ ಕಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಗುಂಡುಮೆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಒಂದು ಅರ್ಥದಲ್ಲಿ ಸಾಮಾನ್ಯವಾದ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಡುವುದಿಲ್ಲದಿದ್ದರೆ ನಮಗೊಂದು ತಾತ್ಕಾಲಿಕವಾದ ಸ್ವಾತಂತ್ರ್ಯ ಕೊಟ್ಟರು ಸಾಕು ಎಂಬ ದೃಷ್ಟಿಯಲ್ಲಿ ಈ ನಾಡಿನ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು ಒಂದು ಮನವಿಯನ್ನಿಟ್ಟಂತಹ ಸಂದರ್ಭದಲ್ಲಿ ಅದನ್ನು ಅತ್ಯುಗ್ರವಾದ ಭಾಷೆಯಲ್ಲಿ ಖಂಡಿಸಿ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅವರು ಹೇಳಿದ್ರು, ಯಾವತ್ತೂ ಕೂಡ ನಮಗೆ ತಾತ್ಕಾಲಿಕವಾದ ಸ್ವಾತಂತ್ರ್ಯ ಬೇಡ, ಯಾವತ್ತೂ ಕೂಡ ನಮಗೆ ಆಂಶಿಕವಾದ ಸ್ವಾತಂತ್ರ್ಯ ಬೇಡ, ನಮಗೆ ಬೇಕಾಗಿರುವ ಸ್ವಾತಂತ್ರ್ಯ ಅದು ಸಂಪೂರ್ಣವಾದ ಸ್ವಾತಂತ್ರ್ಯವಾಗಿದೆ ಅನ್ನುತ್ತಾ ವೀಲ್ ಚೇರ್ ನಲ್ಲಿ ಮಲಗಿ ಲಂಡನ್ಗೆ ಹೋಗಿ ಅಲ್ಲಿರುವ ದುಂಡು ಮೇಜಿನ ಸಮ್ಮೇಳನ ವೇದಿಕೆಯಲ್ಲಿ ಅಲ್ಲಿರುವ ಬ್ರಿಟಿಷ್ ಮಹಾರಾಜರ ಮುಂಭಾಗದಲ್ಲಿ ಹೋಗಿ ಒಂದು ತುಂಡು ನೀವು ನಮಗೆ ಸ್ವಾತಂತ್ರ್ಯಗೊಳ್ಳಲಿಕ್ಕೆ ಸಾಧ್ಯವಾಗದಿದ್ದರೆ ನನ್ನನ್ನು ಇಲ್ಲಿ ದಫನ್ ಮಾಡಲಿಕ್ಕೆ ಒಂದು ತುಂಡು ಮಣ್ಣನ್ನು ಕೊಡಿ ಅಂತ ಕೇಳಿದ ಮಹಾತ್ಮರಾದಂತಹ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅವರ ನಾಡು. ಈಗ ನಾವು ಇಳಿಕೆ ಮಾಡುತ್ತಾ ಹೋದರೆ ಒಂದಲ್ಲ ಎರಡಲ್ಲ ನೂರಾರು ಮಂದಿ ಹೋರಾಟಗಾರರನ್ನ ಈ ಸಮುದಾಯ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಮರ್ಪಣೆ ಮಾಡಿದ್ದನ್ನ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಸನ್ಮಾನ್ಯ ಸಹೋದರರೇ, ನಿರಂತರವಾಗಿ ಒಂದು ಸಮೂಹವನ್ನ ಸಂಶಯದಿಂದ ಕಾಣುವಂತಹ ಒಂದು ಚಳವಳಿ ಇತ್ತೀಚಿನ ಕಾಲಗಳಲ್ಲಿ ನಮಗೆ ಆರಂಭವಾದ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಎಂದೊಬ್ಬ ಮೆಂಬರ್ ನನ್ನ ಗೆಲ್ಲಿಗೆ ಏರಿಸಿದ್ದಾಗ ಭಾರತದಾದ್ಯಂತ ಬಹಳ ದೊಡ್ಡ ಒಂದು ಸುದ್ದಿಯಾಗಿದೆ. ನಾವು ನೋಡಿದ್ದೇವೆ ಯಾವುದಾದ್ರೂ ಅಪರಾಧಿಯನ್ನ ಗೆಲ್ಲಿಗೆ ಏರಿಸುವುದಕ್ಕೆ ಈ ದೇಶದಲ್ಲಿ ಯಾರು ಕೂಡ ನಿರುದ್ಧರಲ್ಲ. ಒಬ್ಬ ಅಪರಾಧಿಯ ಪರವಾಗಿ ವಕಾಲತ್ತು ವಹಿಸುವುದಕ್ಕೆ ಯಾವತ್ತೂ ಕೂಡ ಈ ದೇಶ ಮುಸಲ್ಮಾನರ ಮುಂದೆ ಬರುವವರಲ್ಲ. ಅದೇ ಸಂದರ್ಭದಲ್ಲಿ ಅನ್ಯಾಯವಾಗಿ ಯಾರನ್ನಾದ್ರೂ ಒಬ್ಬ ಗಲ್ಲಿಗೆ ಏರಿಸುವುದಾಗಲಿ ಯಾರ ವಿರುದ್ಧವಾದ ಆರೋಪ ಹೊರಿಸುವುದಾಗಲಿ ಮಾಡುವ ಸಂದರ್ಭದಲ್ಲಿ ನ್ಯಾಯಕ್ಕಾಗಿರುವ ಹೋರಾಟ ಅತ್ಯಂತ ಗಟ್ಟಿಯಾದ ಧ್ವನಿಯಲ್ಲಿ ಮೊಳಗಿಸಲಾಗಿದೆ ಎಂಬುದನ್ನು ನಾವಿಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಈ ನಿಟ್ಟಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಚಳವಳಿಗಳ ಮೂಲಕ ಆಜಾದಿ ಸಪ್ತಾಹದ ಮೂಲಕ ನಮ್ಮೊಳಗಿನ ಭಾರತವನ್ನ ಜಾಗೃತಗೊಳಿಸುವಂತಹ ಪ್ರಯತ್ನಗಳನ್ನ ಅನೇಕ ವರ್ಷಗಳಿಂದ ಮಾಡುತ್ತಾ ಬಂದಿದೆ. ಜಾತಿ ಮತವನ್ನ ಮೀರಿಕೊಂಡು ಸರ್ವರನ್ನು ಪ್ರೀತಿ ಮಾಡುವ ಉದಾತ್ತವಾದ ಸಂದೇಶವನ್ನು ಕಲಿಸಿಕೊಂಡು ಬಂದಿದೆ. ನಮಗಿರುವುದೊಂದೇ ಒಂದು ಲಕ್ಷ ಮಾತ್ರ, ಮಹಾತ್ಮರು ಕನಸು ಕಂಡಂತಹ ಭಾರತ ಜಾಗೃತಗೊಳ್ಳಬೇಕು, ಮಹಾತ್ಮರ ಕನಸಿನ ಭಾರತ ಇಲ್ಲಿ ಜಾಗೃತಗೊಳ್ಳಬೇಕು, ಪ್ರತಿಯೊಬ್ಬರನ್ನು ಕೂಡ ಸಹೋದರನಾಗಿ ಕಾಣುವಂತಹ ರಾಜಕೀಯವಾದ ಸ್ವಾತಂತ್ರ್ಯವಲ್ಲ ಮನುಷ್ಯನ ಸ್ವಾತಂತ್ರ್ಯ ಇಲ್ಲಿ ಸಂಪೂರ್ಣವಾಗಿ ಅಸ್ತಿತ್ವಕ್ಕೆ ಬರಬೇಕು. ಭಾರತ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವವನ್ನೇ ಮುಡಿಪಿಟ್ಟಂತಹ ಮಹಾತ್ಮರಾದ ಗಾಂಧಿ, ಆ ಗಾಂಧೀಜಿಯವರು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೇವಲ 168 ದಿನಗಳ ಕಾಲ ಮಾತ್ರ ಈ ಭಾರತ ಭೂಮಿಯಲ್ಲಿ ವಾಸಿಸಿದ್ರು, ಭಾರತ ಭೂಮಿಯಲ್ಲಿ ಅವರು ಬದುಕಿದ್ರು. ಅದೇ ಸಂದರ್ಭದಲ್ಲಿ ತನ್ನ ಜೀವಿತಾವಧಿಯ 168 ದಿನಗಳಲ್ಲಿ ಮಹಾತ್ಮರಾದ ಮಹಾತ್ಮ ಗಾಂಧಿಯವರು ಒಂದೇ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅವರು ಶುಭಾಶಯವನ್ನು ಸ್ವೀಕರಿಸಿದ್ದಾಗಲಿ, ಸನ್ಮಾನವನ್ನು ಪಡೆದದ್ದಾಗಲಿ, ಸನ್ಮಾನವನ್ನು ಸ್ವೀಕರಿಸಿದ್ದಾಗಲಿ, ಒಂದು ಸಂದೇಶವನ್ನು ಕೊಟ್ಟದ್ದಾಗಲಿ ಚರಿತ್ರೆಯಲ್ಲಿ ನಮಗೆ ಕಲ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. 168 ವರ್ಷಗಳ ಕಾಲ, 168 ದಿನಗಳ ಕಾಲ ಸ್ವತಂತ್ರ ಭಾರತದಲ್ಲಿ ಬದುಕಿದ್ದ ಈ ದೇಶದ ರಾಷ್ಟ್ರಪತಿಯಾಗಿದ್ದಂತಹ ಮಹಾತ್ಮ ಗಾಂಧಿ, ಇಫ್ ಐ ಡೈ ಐ ಮಸ್ಟ್ ಡೈ ಇನ್ ದಿ ಕೌಸ್ ಆಫ್ ಹಿಂದೂ ಮುಸ್ಲಿಂ ಯೂನಿಟಿ, ನಾನು ಮರಣ ಹೊಂದುವುದಾದರೆ ಈ ದೇಶದಲ್ಲಿರುವ ಹಿಂದೂ ಮುಸಲ್ಮಾನರ ಐಕ್ಯತೆಗಾಗಿ ಮಾತ್ರ ಮರಣ ಹೊಂದುತ್ತೇನೆ ಅಂತ ಘೋಷಣೆ ಮಾಡಿ 1948 ಜನವರಿ 38ರಲ್ಲಿ ಮರಣ ಹೊಂದುವ ಸಂದರ್ಭದಲ್ಲೂ ಕೂಡ ಅದೇ ಕಾರಣಕ್ಕಾಗಿ ಪ್ರಾಣ ಬಿಟ್ಟಂತಹ ಮಹಾತ್ಮ ಗಾಂಧಿಯವರು ಅವರೊಂದು ಮಾತನ್ನು ಹೇಳಿದರು, ನನ್ನ ಕನಸಿನ ಭಾರತ
ಕಾಲದಲ್ಲಿ ಇಲ್ಲಿ ಯಾವ ಕಾಲದಲ್ಲೂ ಕೂಡ ಸ್ವಾತಂತ್ರ್ಯವಾದ ನಂತರ ಬರಲಿಲ್ಲ. ನನ್ನ ಕನಸಿನ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ಇಲ್ಲಿ ಸಿಕ್ಕಿದ್ದು ಕೇವಲ ಪೊಲಿಟಿಕಲ್ ಫ್ರೀಡಮ್ ಮಾತ್ರ, ರಾಜಕೀಯವಾದಂತಹ ಸ್ವಾತಂತ್ರ್ಯ ಮಾತ್ರ. ರಾಜಕೀಯವಾದ ಸ್ವಾತಂತ್ರ್ಯವನ್ನು ನಾನು ಬಯಸಿದ್ದಿಲ್ಲ. ಸರ್ವೋದಯದ ಮೂಲಕ, ಗ್ರಾಮ ಸ್ವರಾಜ್ಯಗಳ ಮೂಲಕ ಈ ನಾಡಿನ ಪ್ರತಿಯೊಬ್ಬ ಮನುಷ್ಯ ಕೂಡ ಕಟ್ಟಕಡೆಯ ಸ್ವಾತಂತ್ರ್ಯವನ್ನು ಪಡೆಯುವ ತನಕ ಈ ದೇಶದ ಸ್ವಾತಂತ್ರ್ಯದಲ್ಲಿ ನನಗೆ ಸಂತೋಷವಿಲ್ಲ ಎಂಬ ಮಾತನ್ನು ಹೇಳಿದರು. ನಿಮ್ಗೆ ಗೊತ್ತಿರಬೇಕು, 1947 ಆಗಸ್ಟ್ 15 ಆ ದಿವಸ, ಆ ಶುಕ್ರವಾರ ದಿವಸ, ರಂಜಾನ್ 27 ಆ ಪವಿತ್ರವಾದ ದಿವಸ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತಹ ಸಂದರ್ಭದಲ್ಲಿ ರೆಡ್ ಫೋರ್ಟ್ನ ಮೇಲ್ಭಾಗಕ್ಕೆ ಹತ್ತಿ, ಕೆಂಪು ಕೋಟೆಯ ಮೇಲ್ಮಹಡಿಯಲ್ಲಿ ಹತ್ತಿ, ಒಂದು ಕೆಂಪು ಗುಲಾಬಿಯನ್ನು ತನ್ನ ಕೋಟೆಗೆ ಸಿಲುಕಿಸಿ, ಮಹಾತ್ಮರ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿದ್ದ ಪಂಡಿತ್ ನೆಹರು ಸ್ವಾತಂತ್ರ್ಯ ಭಾಷಣವನ್ನು ಮಾಡುತ್ತಿರುವಾಗ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಬಂಗಾಳದ, ಪಶ್ಚಿಮ ಬಂಗಾಳದ ನೌಖಾಲಿ ಎಂಬ ಗ್ರಾಮದಲ್ಲಿ ಅಲ್ಲಿದ್ದಂತಹ ಹಿಂದೂ ಮುಸಲ್ಮಾನರ ಮಧ್ಯೆ ತೆರೆದೋರಿದ ಭಿನ್ನ ಮತವನ್ನು ಸರಿಪಡಿಸುವ ಸಲುವಾಗಿ ಒಂದು ಗುಂಪು ಇನ್ನೊಂದು ಗುಂಪಿನ ಆರಾಧನಾ ಮಂದಿರವನ್ನು ಒಡೆದಾಗ, ಒಡೆಯಲ್ಪಟ್ಟ ಆರಾಧನಾ ಮಂದಿರದ ಇಟ್ಟಿಗೆಗಳ ಚೂರುಗಳನ್ನು ಜೋಡಿಸುವ ಕ್ರಮದಲ್ಲಿ ಮಹಾತ್ಮ ಗಾಂಧಿಯವರಲ್ಲಿ ತಲ್ಲೀನರಾಗಿದ್ದರು. ಅವರು ಯಾವತ್ತೂ ಕೂಡ ಡೆಲ್ಲಿಯಲ್ಲಿ ರೆಡ್ ಫೋರ್ಟ್ನ ಮೇಲೆ ಬಂದುಕೊಂಡು ಚಿತ್ರಕ್ಕೆ ಪೋಸ್ಟ್ ಬರುವಂತಹ ಕೆಲಸವನ್ನು ಮಾಡಿದವರಾಗಿರಲಿಲ್ಲ, ಸ್ವಾತಂತ್ರ್ಯದ ಸುವಾಶವನ್ನು ಹೇಳಿದವರಾಗಿರಲಿಲ್ಲ, ಭಾರತಕ್ಕೆ ಸಿಕ್ಕ ಸ್ವಾತಂತ್ರ್ಯದಲ್ಲಿ ಸಂತೃಪ್ತರಾದವರಾಗಿರಲಿಲ್ಲ. ಆದ್ದರಿಂದ ಮತ್ತೊಮ್ಮೆ ಆಜಾದಿ ಸಂದಾದ ಸಂದೇಶವನ್ನು ಮೊಳಗಿಸಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇಲ್ಲಿ ಹೇಳ್ತಾ ಇದೆ, ನಮ್ಮೊಳಗಿನ ಭಾರತ ಜಾಗೃತಗೊಳ್ಳಬೇಕು, ಸ್ವತಂತ್ರವಾದ ಭಾರತದ ಕನಸನ್ನು ನಾವು ಮತ್ತೊಮ್ಮೆ ಕಾಣಬೇಕು. ಸಂಘರ್ಷಗಳಿಲ್ಲದ, ಯಾವುದೇ ರೀತಿಯಲ್ಲಿ ತಪ್ಪು ಭಾವನೆಗಳಿಲ್ಲದ, ಎಲ್ಲ ಮನುಷ್ಯರು ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಬಾಳುವ ಒಂದು ಭಾರತ ಇಲ್ಲಿ ಸೃಷ್ಟಿಯಾಗಬೇಕು. ಧರ್ಮವನ್ನು ನೋಡಿ, ಜಾತಿಯನ್ನು ನೋಡಿ, ವರ್ಣವನ್ನು ನೋಡಿ ಮನುಷ್ಯರನ್ನು ಪ್ರೀತಿ ಮಾಡುವ ಭಾರತವಲ್ಲ, ಮಾಡಿ ಮನುಷ್ಯರನ್ನು ದ್ವೇಷ ಮಾಡುವ ಭಾರತವಲ್ಲ, ಮನುಷ್ಯರನ್ನು ಪ್ರೀತಿ ಮಾಡುವ ಭಾರತ ಇಲ್ಲಿ ನಿರ್ಮಾಣವಾಗಬೇಕಾಗಿದೆ. ಈ ಹಂತದಲ್ಲಿ ಎಸ್ಎಸ್ಎಫ್ ಹಮ್ಮಿಕೊಂಡಂತಹ ಈ ಒಂದು ಆಜಾದಿ ಸಪ್ತಾಹದ ಕಾರ್ಯಕ್ರಮ ಒಂದು ವಾರಗಳ ತನಕ ಕರ್ನಾಟಕದಾದ್ಯಂತ ಆಜಾದಿ ಸಪ್ತಾಹದ ಮೂಲಕ ಸ್ವಾತಂತ್ರ್ಯ ಚಳವಳಿಯನ್ನು ನೆನಪಿಸಿ, ಸ್ವಾತಂತ್ರ್ಯದ ಉದ್ದೇಶ ನೆನಪಿಸುವ ಮೂಲಕ ಈ ನಾಡಿಗೆ ಒಂದು ಶ್ರೇಷ್ಠವಾದಂತಹ ಸಂದೇಶ ಕೊಡುವ ಈ ಯುವ ಜನರ ಚಳವಳಿಯನ್ನು ಎಲ್ಲ ಅರ್ಥದಲ್ಲೂ ಕೂಡ ಈ ನಾಡು ಸಂಪೂರ್ಣವಾಗಿ ಸ್ವೀಕರಿಸಿ ಈ ಆಂದೋಲನವನ್ನು ಯಶಸ್ವಿಗೊಳಿಸುವಲ್ಲಿ ನಾಡಿನ ಪ್ರತಿಯೊಬ್ಬ ಜನರು ಕೂಡ ಭಾಗಿಗಳಾಗಬೇಕಂತ ಈ ಸಂದರ್ಭದಲ್ಲಿ ಆಹ್ವಾನ ಮಾಡುತ್ತಾ ಪ್ರತಿಯೊಬ್ಬರಿಗೂ ಕೂಡ 73ನೇ ಆಜಾದಿ ಕ್ವಿಟ್ ಇಂಡಿಯಾ ಚಳವಳಿಯ ಭಾರತ ಛೋಡೋ ಆಂದೋಲನದ ಅಂಗವಾಗಿ ಹಾಗೂ 68ನೇ ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯ ವಾರ್ಷಿಕದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನ ಮಾತೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.